ನಮಗೆ ಇವಾಗಿರೋ ಪರಿಸ್ಥಿತಿಯಲ್ಲಿ ಬಿ ಜೆ ಪಿ ಸರ್ಕಾರ ಅಂದರೆ ತುಂಬ ತೊಂದರೆ ಆಗಿದೆ ಹಳ್ಳಿ ಜನಗಳಿಗೆ, ಬಡ ಜನಗಳಿಗೆ. ಇವಾಗ ಇರಬೇಕಾದ್ರೆ ಅವರೇನಿದ್ರು 40% ಅದು ಇದು ಅಂದ್ಬಿಟ್ಟು ಹಳ್ಳಿಗಳಲ್ಲಿರೋ ಜನಗಳಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗಿದೆ. ಮತ್ತು ಪೆಟ್ರೋಲ್ ರೇಟ್ ನೋಡಿದ್ರೆ ಸಿಕ್ಕಾಪಟ್ಟೆ ರೈಸ್ ಮಾಡೋಕ್ಕವ್ರೆ. ಮನೆಯಲ್ಲಿ ಸಿಲಿಂಡ್ರ್ ಬಂದು 410 ಇವಾಗ 1200 ರೂಪಾಯಿ ಆಗಿದೆ. ಬಿ ಜೆ ಪಿ ಸರ್ಕಾರದಿಂದ ಬಡ ಜನಗಳಿಗೆ, ಹಳ್ಳಿ ಕಡೆ ಬಡ ಜನಗಳಿಗೆ ತುಂಬ ಕಷ್ಟವಾಗಿದೆ. ಇವಾಗ ಒಂದು ಕಾಂಗ್ರೆಸ್ ಹೊಸ ನೀತಿ ಜಾರಿ ತಂದಿದ್ದಾರೆ, ಗ್ಯಾರಂಟಿ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ಅಂದ್ಬಿಟ್ಟು ಅವ್ರು ಪ್ರತಿ ಮನೆಗೂ 200 ಯೂನಿಟ್ ಕರೆಂಟ್ ಫ್ರೀ ಕೊಡ್ತಾ ಇದ್ದಾರೆ. ಮತ್ತು ಮನೆಯಲ್ಲಿ ಗೃಹಿಣಿಗೆ ಯಜಮಾನ್ತನ ಯಾರು ಕಟ್ಕೊಂಡಿರ್ತಾರೆ ಅಂಥವರಿಗೆ 2000 ತಿಂಗಳು ಅಕೌಂಟ್ಗೆ ಹಾಕ್ತಾ ಇದ್ದಾರೆ. ಮತ್ತು ನಿರುದ್ಯೋಗಿಗಳಿಗೆ, ನಿರುದ್ಯೋಗಿಗಳಿಗೆ ಮನೆಯಲ್ಲಿರೋಂಥವ್ರಿಗೆ ತಿಂಗಳಿಗೆ 3000 ಹಾಕ್ತಾ ಇದ್ದಾರೆ. ಮತ್ತು ಅನ್ನಭಾಗ್ಯ ಬಿ ಪಿ ಎಲ್ ಕಾರ್ಡ್ ಇರೋಂಥವ್ರಿಗೆ ಒಂದು ಮನೆಯಲ್ಲಿ ಒಂದು ತಲೆಗೆ ಬಂದು 10 ಕೆಜಿ ನಮ್ಮ ಸಿದ್ದರಾಮಯ್ಯನ ಸರ್ಕಾರ ಬಂದರೆ ಅದು ಗ್ಯಾರಂಟಿ ಕಾರ್ಡ್ ಅಂತ ಕೊಟ್ಟಿದ್ದಾರೆ. ಅವರಿಗೆ ಸರ್ಕಾರ ಬಂದರೆ 100% ಅವ್ರು ಆಡಿದ ಮಾತು ತಪ್ಪಲ್ಲ. ಅದಕ್ಕೋಸ್ಕರ ಈ ಸಲ ಕಾಂಗ್ರೆಸ್ಗೆ ಬೆಂಬಲ ನಮ್ಮ ಕಡೆಯೆಲ್ಲ ಐತೆ. ಇದು ಬಿ ಜೆ ಪಿ ಸರ್ಕಾರ ಅದನ್ನು ಒದ್ದಾಡಿಸ್ಬೇಕು ಅನ್ನೋದು ನಮ್ಮ ಹಳ್ಳಿ ಜನಗಳಿಗೆಲ್ಲ ತುಂಬ ಮನಸ್ಸಲ್ಲಿ ಬಿದ್ದಿದೆ ಸರ್. ಅದೇ ಅವ್ರಿಗೆ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಸುಮಾರು ಒಂದು 4 ಜನ ಇದ್ದರು. ಸ್ಟಾರ್ಟಿಂಗ್ ಹೇಳಬೇಡ, ರಮೇಶ್ ಅಣ್ಣ ಅವರು ಇದ್ದರು, ಶ್ಯಾಮಣ್ಣ ಅವರು ಇದ್ದರು, ಮತ್ತು ಮಧು ನಿಂದಿ ಮಧು ಅಂತ ಅವ್ರು ಇದ್ದರು, ಮತ್ತು ಕೊತ್ತೂರು ಮಂಜಣ್ಣ ಅವರು ಇದ್ದರು. ಈ ಸ್ವಲ್ಪ ಕೆಲವು ದಿನಗಳೇ ಅಡಚಣೆ ಆಗಿತ್ತು, ನಮ್ಮ ಕ್ಯಾಂಡಿಡೇಟ್ ಯಾರು ಕ್ಯಾಂಡಿಡೇಟ್ ಆರು, ನಮ್ಮನ್ನ ಆ ಹಳ್ಳಿಗೆ ಹೋದರು ಕಾಂಗ್ರೆಸ್ಸಿಂದ ಯಾರಪ್ಪ ಕ್ಯಾಂಡಿಡೇಟ್ ಯಾರಪ್ಪ ಕ್ಯಾಂಡಿಡೇಟ್ ಅಂತ ಕೇಳ್ತಾ ಇದ್ರು. ಆದರೂ ನಮ್ಮ ಕನ್ಫರ್ಮ್ ಆಗಿಲ್ಲ. ಒಬ್ಬರು ಶ್ಯಾಮ ಅಂತ ಇದ್ದರು, ಒಬ್ಬರು ರಮೇಶ್ ಅಣ್ಣ ಅಂತ ಇದ್ದರು, ಒಬ್ಬರು ಕೊತ್ತೂರು ಮಂಜಣ್ಣ ಅಂತ ಇದ್ದರು. ಇವಾಗ ಈಶ್ವರ್ ಪ್ರತೀಪ್ ಸರ್ ಅವರು ಏನೋ ಇವಾಗ ಸೆಲೆಕ್ಟ್ ಆಗಿದೆ, ಈ ಪ್ರತೀಪ್ ಈಶ್ವರ್ ಅವರು, ಅವ್ರು 100% ಅವ್ರಿಗೇನೋ ಸೀಟು ಅವ್ರು ಕೊಟ್ಟರು. ನಾವು ರುದ್ಪುರ ಹಾಕೋ, ನಮ್ಮ ಕಾಂಗ್ರೆಸ್ ಮುಖಂಡ್ರು ಏನಿದ್ರು ಎಲ್ಲ ಸಪೋರ್ಟ್ ಮಾಡೋದಕ್ಕೆ ನಾವು ಸಿದ್ಧ ಇದ್ದೀವಿ ಸರ್. ಸರ್, ಅವರು ಇದು ಪ್ರಸಂದ್ರ ಗ್ರಾಮಸ್ಥ ಇರ್ಬೋದ? ಅವರು ಬೆಂಗಳೂರಲ್ಲಿ ಯಾವುದೋ ಇನ್ಸ್ಟಿಟ್ಯೂಟ್ ಯಾವುದಪ್ಪ ಅದೇಶದ ಪರಿಶ್ರಮ ಅಕಾಮಡೆಮಿ ಪ್ರೊಸೆಸ್ ಮಾಡಿಬಿಟ್ಟು ಅವರು ಡಾಕ್ಟರ್ ಕೋರ್ಸ್ ಅವರಿಗೆ ಈ ವಿದ್ಯಾರ್ಥಿಗಳಿಗೆ ಸಿಕ್ಕಾಪಟ್ಟೆ ಅವರು ಎಜುಕೇಷನ್ ಕೊಡ್ತಾ ಇದ್ದಾರಂತೆ. ಅವರು ಬಂದು ಅವರು ಕೋರ್ಸ್ಗೆ ಹೋಗಿರೋಂಥವರೆಲ್ಲ ಡಾಕ್ಟರ್ ಆಗಿದ್ದಾರಂತೆ. ಅವರು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸ್ವಲ್ಪ ಪ್ರಸಿದ್ಧ ಆಗಿದೆ. ನಮ್ಮ ಕಡೆ ಅಂದರೆ ಇವಾಗ ಕ್ಯಾಂಡಿಡೇಟ್ ಆದಮೇಲೆ ಅವ್ರು ನಮ್ಮ ಕಡೆ ಬಂದಿದ್ದಾರೆ, ಅವ್ರಿಗೂ ಸಪೋರ್ಟ್ ಮಾಡೋಣ ಅಂದ್ಬಿಟ್ಟು ಅನಾಥ ಮಗು ಅಂತ ಹೇಳ್ತಾ ಇದ್ದಾರೆ. ಇವಾಗ ತಂದೆ ತಾಯಿ ಇಲ್ದಿರೋಂಥ ಮಗು ಯಾರೇ ಇರಲಿ, ಲೈಫ್ ಲಾಂಗ್ ಅವ್ರ ಎಜುಕೇಷನ್ ಎಷ್ಟೋರ್ಗೆ ಓದ್ತಾರೆ ಅಷ್ಟು ಜನ ಎಜುಕೇಷನ್ ಕೊಡೋ ಜವಾಬ್ದಾರಿ ನಂದು ಅಂದ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ. ಅದಕ್ಕೆ ಈ ಸಲ ಅವ್ರಿಗೆ ಒಂದು ಸಪೋರ್ಟ್ ಮಾಡೋಣ ಅನಾಥ ಮಗು ಅಂದ್ಬಿಟ್ಟು. ಅವ್ರು ಚಿಕ್ಕ ವಯಸ್ಸಿಂದ ತಂದೆ ತಾಯಿ ಕಳ್ಕೊಂಡಿರೋಂಥವ್ರು, ಅವ್ರಿಗೂ ಒಂದು ಚಾನ್ಸ್ ಕೊಟ್ಟು ಅವ್ರದ್ದು ನೋಡೋಣ ಅಂದ್ಬಿಟ್ಟು ನಮಗೆಲ್ಲ ಅವ್ರ ಮೇಲೆ ಸ್ವಲ್ಪ ನಂಬಿಕೆ ಇದೆ ಸರ್. ಬದಲಾವಣೆ ಬಯಸ್ತಾ ಇದ್ವಿ, ಒಟ್ಟಲ್ಲಿ ನಮ್ಮ ಬಿ ಜೆ ಪಿ ಸರ್ಕಾರ ಹೋಗಬೇಕು, ಆ ಥರ ಮಾಡ್ತಾ ಇದ್ದೀವಿ. ಬದಲಾವಣೆ ಬೇಕು ಕರ್ನಾಟಕದಲ್ಲಿ, ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬರಲೇಬೇಕು ಸರ್. ಸರ್, ಅವ್ರ ಬಗ್ಗೆ ಅಷ್ಟೊಂದೇನು ನಾವು ತಿಳ್ಕೊಂಡಿಲ್ಲ, ಜಸ್ಟ್ ಈಗ ಅವ್ರು ನಿಂತಿದ್ದಾರೆ. ಬಿ ಜೆ ಪಿ ಬಗ್ಗೆ ಯಾವ ಕಡೆಯಿಂದ ನಮ್ಗೆ ಯಾವುದೇ ಥರ ಏನು ಪ್ರಯೋಜನ ಇಲ್ಲ. 10 ವರ್ಷ ಆಗಿದೆ ನಮ್ಮ ಕಡೆ ರೋಡು ಇದು ಫೈಲ್ ಆಗಿ, ಅದನ್ನು ಇದುವರೆಗೂ ನಮ್ಗೆ ಸ್ಯಾಂಕ್ಷನ್ ಮಾಡಿಕೊಡ್ತೀನಿ ಅಂದರು, ಅದನ್ನು ಮಾಡಿಕೊಡ್ಲಿಲ್ಲ. ನಮ್ಮೂರ ಕಡೆ ಅಂತ ಅವ್ನ ಕಡೆಯಿಂದ ಏನು ಉಪಯೋಗನೇ ಇಲ್ಲ. ಮತ್ತು ಫ್ರೀ ಸಿಲಿಂಡ್ರ್ ಅಂತ ಕೊಟ್ಟಿದ್ದಾರೆ ನಮಗೆ. ಮನೆ ಒಬ್ಬರು ಕಾಲ್ ಮಾಡಿದರು ನನಗೆ, ಏನು ಬಿ ಜೆ ಪಿ ಸರ್ಕಾರ ಕಡೆ ನೀವು ವೋಟ್ ಹಾಕ್ತೀರಾ ಇಲ್ವಾ, ಅಥವಾ ಅವ್ರ ಕಡೆಯಿಂದ ನಿಮ್ಗೆ ಏನಾದರೂ ಸೌಲಭ್ಯ ಇದೆಯಾ ಅಂತ. ನಾನು ಅವ್ರಿಗೆ ಹೇಳಿದೆ ಫ್ರೀ ಸಿಲಿಂಡ್ರ್ ಅಂತ ಕೊಟ್ಟಿದ್ದಾರೆ. ಈಗ ನೋಡಿದ್ರೆ ಫಸ್ಟಲ್ಲಿ 500 ಇತ್ತು, ಕಾಂಗ್ರೆಸ್ ಸರ್ಕಾರ ಇದ್ದಾಗ 500 ರೂಪಾಯಿ ಇತ್ತು, ಈಗ 1300 ರೂಪಾಯಿ ಮಾಡಿದ್ದಾರೆ. ನಾವು ಕೂಲಿ ಮಾಡೋದು 250 ರೂಪಾಯಿ ಕೂಲಿ, ಯಾವ ಥರ ನಾವು ಸಿಲಿಂಡ್ರ್ ಹಾಕಿಸ್ಕೊಳ್ಳೋದು, ಯಾವ ಥರ ಜೀವನ ಮಾಡಬೇಕು? ಅವ್ರು ಈ ಥರ ಇಷ್ಟು ಹೈರೈಟ್ ಮಾಡಿದ್ದಾರೆ, ಫ್ರೀ ಸಿಲಿಂಡ್ರ್ ಅಂತ ಕೊಟ್ಟರು, ಮತ್ತು ಅದೇ ಥರ ತಿಂಗಳಿಗೂ ಆಗೋದ್ಮೇಲೆ ಅವ್ರು ಫ್ರೀ ಥರ ಕೊಡಬೇಕು ತಾನೇ, ಕೊಟ್ಟಿಲ್ಲ. ಇವಾಗ ಅವಾಗ 500 ಇದ್ದಿದ್ದು 1300 ರೂಪಾಯಿ ಮಾಡಿದ್ದಾರೆ, ಅದನ್ನು ನಮ್ಮ ಹತ್ರ ವಸೂಲಿ ಮಾಡಿದ್ದಾರಲ್ಲ, ಅವ್ರೇನು ನಮ್ಗೆ ಫ್ರೀಯಾಗಿ ಕೊಟ್ಟಿರೋದು? ಏನು ಅವ್ರ ಕಡೆಯಿಂದ ನಮ್ಗೆ ಉಪಯೋಗನೇ ಇಲ್ಲ. ಈ ಸಲ ನಮ್ಮ ಕಾಂಗ್ರೆಸ್ ಪಾರ್ಟಿ ಬರಬೇಕು, ಅದ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ. ಇದು ಕಾಂಗ್ರೆಸ್ ಈಗ ಏನಾದರೂ ಈ ಪಾರ್ಟಿ ಗೆದ್ದರೆ ಮಹಿಳೆಗೆ ಒಂದು ತಿಂಗಳಿಗೆ 2000 ರೂಪಾಯಿ ನಿಮ್ಮ ಅಕೌಂಟ್ಗೆ, ಮನೆ ಒಂದು ಹೆಣ್ಣಿಗೆ 2000 ರೂಪಾಯಿ ಅಕೌಂಟ್ಗೆ ಹಾಕ್ತಾರೆ. ಸಿಲಿಂಡ್ರು ಈಗ 1300 ರೂಪಾಯಿ ಇದೆ, ಕಾಂಗ್ರೆಸ್ ಪಕ್ಷ ಗೆದ್ದರೆ 500 ರೂಪಾಯಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಕರೆಂಟು ಉಚಿತ ಹೇಳಿದ್ದಾರೆ, ಮಾಡ್ತಾರಂತೆ, ಕೊಡ್ತಾರಂತೆ. ಅಕ್ಕಿ 10 ಕೆಜಿ ಮನೆ ಮನೆಗೂ, ಮೊದಲು ಆಗ ಕಾಂಗ್ರೆಸ್ ಇದ್ದಾಗ 10 ಕೆಜಿ ಕೊಡ್ತಿದ್ರು, ಒಂದು ಟೈಮಲ್ಲಿ ಬರೀ 10 ರೂಪಾಯಿ ತೊಗೊಂಡು ಅಕ್ಕಿ ಕೊಡ್ತಿದ್ರು, ಈಗ ಬರೀ 5 ಕೆಜಿಗೆ ಬಂದಿದ್ದಾರೆ. ನಮಗೆ ಇವಾಗ ಮನೆಯಲ್ಲಿ ತಿನ್ನೋಕ್ಕೆ ಅಕ್ಕಿ ಸಾಲಲ್ಲ, ನಾವು ಕೊಂಡ್ಕೊಂಬರ್ತಾ ಇದ್ದೀವಿ, ಅದನ್ನು ಹೈರೇಟ್ ಮಾಡಿದ್ದಾರೆ. ಎಣ್ಣೆ ಫಸ್ಟು 80 ರೂಪಾಯಿ 70 ರೂಪಾಯಿ ಇತ್ತು ಕೆಜಿ, ಇವಾಗ 120 160 ರೂಪಾಯಿ ಮಾಡಿದ್ದಾರೆ. ಯಾವ ಥರ ನಾವು ಜೀವನ ಮಾಡೋದು ಹಿಂಗೆ ಮಾಡಿದ್ದಾರೆ. ಹಾಂ, ಅದಕ್ಕೆ ಈಗ ಕಾಂಗ್ರೆಸ್ ಅವ್ರು ಹೇಳಿದ್ದಾರೆ, ಇವಾಗ ಈ ಕಾಂಗ್ರೆಸ್ ಪಕ್ಷ ಏನಾದರೂ ಗೆದ್ದರೆ 5 ಒಂದು ಮನುಷ್ಯನಿಗೆ 10 ಕೆಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ದಾರೆ.
ಅದಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು ಅಂತ ನಮ್ಮ ಮನಸ್ಸಲ್ಲಿ ಇದು ಮಾಡಿಕೊಂಡು ಅವ್ರಿಗೆ ನಾವು ಓಟ್ ಹಾಕ್ತೀವಿ. ನಿರುದ್ಯೋಗ ಯುವಕರಿಗೆ 3,000 ರೂಪಾಯಿ ಕೊಡ್ತೀನಿ ಅಂತ ಸಹ ಹೇಳಿದ್ದಾರೆ.